ನಮಸ್ಕಾರ. ಇವತ್ತಿನ ಬುಲೆಟಿನ್ ನ್ಯೂಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಇದೀಗ ಹೆಡ್ಲೈನ್ಸ್. ಪ್ರವಾಹ ಪೀಡಿತ ಸ್ಥಳಕ್ಕೆ ಮಾಜಿ ಸಂಸದ ಭೇಟಿ, ಸಂತ್ರಸ್ತರಿಂದ ರಮೇಶ್ ಕತ್ತಿಗೆ ತರಾಟೆ, ಬೆಳಗಾವಿಯಲ್ಲಿ ಜಿಲ್ಲಾಡಳಿತ ವಿರುದ್ಧ ಆಕ್ರೋಶ. ಅಜಾತಶತ್ರುವಿನ ಮೊದಲ ಪುಣ್ಯತಿಥಿ, ವಾಜಪೇಯಿಗೆ ಗಣ್ಯರಿಂದ ಗೌರವ ನಮನ, ರೇವೂರು ಅಭಿಮಾನಿಗಳಿಂದ ಸಂತ್ರಸ್ತರಿಗೆ ಪರಿಹಾರ. ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳಿಂದ ಕಾಲ್ನಡಿಗೆ, ಸಂತ್ರಸ್ತರ ಸಹಾಯಕ್ಕೆ ನೂರಾರು ಮಕ್ಕಳ ಮನವಿ, ಮಹಾನಗರ ಪಾಲಿಕೆ ಚುನಾವಣೆಗೆ ಬಿಪಿಪಿ ಸಿದ್ಧತೆ. ಪ್ರವಾಹ ಪೀಡಿತ ಸ್ಥಳಗಳಿಗೆ ಭೇಟಿ ನೀಡಿದ ಮಾಜಿ ಸಂಸದ ರಮೇಶ್ ಕತ್ತಿಗೆ ಸಂತ್ರಸ್ತರು ತರಾಟೆ ತೆಗೆದುಕೊಂಡ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ. ನಮ್ಮ ಸಮಸ್ಯೆಗಳಿಗೆ ಸರಿಯಾದ ರೀತಿಯಲ್ಲಿ ಜಿಲ್ಲಾಡಳಿತ ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಾರ್ವಜನಿಕ ವಿಷಯ ಐತಿ, ಅವ್ರ ಜವಾಬ್ದಾರಿ ಅಧಿಕಾರಿ ಅದಾರ, ಅವ್ರು ಮಾತಾಡ್ಲಿ. ನಿನ್ನ ಭಾಷಣ ಕೇಳೇನೋ ಎತ್ತ ಕಡಿಮೆ ಆದ್ರೆ ನೀನ ಜವಾಬ್ದಾರಿ ಆಗ್ತಾರ ಮತ್ತೆ ಹೋಗಾಕತ್ತಾರ. ಏ ರಮೇಶ್ ಕೊಟ್ಟವ್ರ ಸಾವುಕಾರ ಭಾಷಣ ಎಲ್ಲ ಕೇಳಿದ್ರು ಏನೂ ಆಗಿಲ್ಲ. ಬಿಸ್ಕಿಟ್ ಕೂಡ್ರಿ, ಹಿಟ್ಟು ಕೂಡ್ರಿ ಅಂತ ನಾವು ಯಾರು ಕೇಳುದಿಲ್ಲ. ನನ್ನ ಮನ್ಯಾಗ 40 ಜನ ಗಣ್ಯ ಒಂದೊಬ್ರು ಕೇಳುವಂತ ಪರಿಸ್ಥಿತಿ ದೇವ್ರ ನಮ್ಗೆ ಚೆನ್ನಾಗಿ ಕೊಡು. ರೈತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಮೊದಲ ಪುಣ್ಯತಿಥಿ ನಿಮಿತ್ತ ರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರಿಂದ ಗೌರವ ನಮನ ಸಲ್ಲಿಸಲಾಯಿತು.
ಮಾಸದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿಯ ಎನ್ಜಿಒ ಕಾಲೋನಿಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಆರಾಧನಾ ಮಹೋತ್ಸವದಲ್ಲಿ ಮಠದ ಸಕಲ ಭಕ್ತಾದಿಗಳು ಪಾಲ್ಗೊಂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಪಾತ್ರರಾದರು. ದಿವಂಗತ ಚಂದ್ರಶೇಖರ್ ಪಾಟೀಲ್ ರೇವೂರು ಅಭಿಮಾನ ಬಳಗ ವತಿಯಿಂದ ಉತ್ತರ ಕರ್ನಾಟಕ ನೆರೆ ಸಂತ್ರಸ್ತರಿಗೆ ಪರಿಹಾರ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮಕ್ಕೆ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರು ಅವರು ಚಾಲನೆ ನೀಡಿದರು. ನೆರೆ ಸಂತ್ರಸ್ತರಿಗೆ ದಿನನಿತ್ಯ ಬಳಕೆ ಮಾಡುವಂತಹ ಎಲ್ಲ ಸಾಮಗ್ರಿಗಳನ್ನು ಕಲಬುರಗಿಯಿಂದ ಬಾಗಲಕೋಟೆ ನೆರೆಪೀಡಿತ ಪ್ರದೇಶಕ್ಕೆ ಕಳಿಸಿಕೊಡಲಾಗುತ್ತಿದೆ ಎಂದು ಹೇಳಿದರು. ಪಾಟೀಲ್ ರೇವೂರು ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಕಲಬುರಗಿಯಲ್ಲಿ ಏನು ನಮ್ಮ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬಹಳಷ್ಟು ಮಳೆಯಿಂದ ಇವತ್ತು ಜನರಿಗೆ ಬಹಳಷ್ಟು ಪ್ರವಾಹದಿಂದ ಬಹಳಷ್ಟು ತೊಂದರೆ ಆಗಿದ್ರ ಹಿನ್ನೆಲೆಯಲ್ಲಿ ಇವತ್ತು ಕಲಬುರಗಿಯಿಂದ ನಮ್ಮ ತಂದೆಯವರಾದಂಥ ಹಿಂದಿನ ಶಾಸಕರಾದಂಥ ಚಂದ್ರಶೇಖರ್ ಪಾಟೀಲ್ ರೇವೂರು ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಆ ಜನರಿಗೆ ಸಹಾಯದ ಅಂಗವಾಗಿ ಇವತ್ತು ನಾವು ಇಲ್ಲಿಂದ ಅವರಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಇವತ್ತು ಕಳಿಸ್ತಾ ಇದ್ದೇವೆ. ಅದರಲ್ಲಿ ಇವತ್ತು ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಅವರಿಗೆ ಹೊದಿಕೆಗಳಾಗಿರ್ಬೋದು ಮತ್ತು ಸೀರೆಗಳಾಗಿರ್ಬೋದು, ಇಂಥವು ಅನೇಕ ಉಡುಗೊರೆಗಳನ್ನು ಇವತ್ತು ಅನೇಕ ಈ ಥರದ ಒಂದು ದಿನಕ್ಕೆ ಚಂದ್ರಶೇಖರ್ ಪಾಟೀಲ್ ರೇವೂರು ಅಭಿಮಾನಿ ಬಳಗದ ವತಿಯಿಂದ ಇಂದು ನಗರದ ಅವರ ಅಭಿಮಾನಿ ಬಳಗದ ವತಿಯಿಂದ ನಾವೆಲ್ಲ ದಿನ ಬೆಳಗಾವಿನಲ್ಲಿ ಮಳೆಯಿಂದ ಹಾನಿಯಾಗಿರುವಂಥ ಜನರಿಗೆ ದಿನ ಯೂಸ್ ಮಾಡುವಂಥ ಸಾಮಗ್ರಿಗಳನ್ನು ಬೆಳಗಾವಿ ಮತ್ತು ಬಾಗಲಕೋಟದಲ್ಲಿದ್ದ ಜನರಿಗೆ ಅವರಿಗೆ ದಿನಬಳಕೆಗೆ ಬೇಕಾದಂಥ ವಸ್ತುಗಳನ್ನು ನಾವಿಲ್ಲೆಲ್ಲ ಅಭಿಮಾನಿ ಬಳಗದ ವತಿಯಿಂದ ಎಲ್ಲರೂ ಕಾಂಟ್ರಿಬ್ಯೂಷನ್ ಆಗಿ ಮಾಡಿ ಅವರಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಇಲ್ಲಿಂದ ನಾವು ಅಲ್ಲಿ ತಲುಪುವಂತೆ ವ್ಯವಸ್ಥೆ ಮಾಡುತ್ತೀವಿ. ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಪ್ರಗತಿಪರ ಚಿಂತಕರ ವೇದಿಕೆ ವತಿಯಿಂದ ಕಲಬುರಗಿ ನಗರದ ಡಾನ್ ಬಾಸ್ಕೋ ಸಂಸ್ಥೆಯಲ್ಲಿ ರಕ್ಷಾಬಂಧನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಕಲಬುರಗಿಯ ಡಾನ್ ಬಾಸ್ಕೋ ಸಂಸ್ಥೆಯಲ್ಲಿ ರಕ್ಷಾ ಬಂಧನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಲಬುರಗಿಯ ಶ್ರೀಮತಿ ವೀರಮ್ಮ ಗಂಗಸಿರಿ ಪದವಿ ಮಹಿಳಾ ಮಹಾವಿದ್ಯಾಲಯದ ಪ್ರಾಣಿಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾದ ಡಾ ಚಂದ್ರಕಲಾ ಪಾಟೀಲ್, ಈ ಒಂದು ಕಾರ್ಯಕ್ರಮ 4 ವರ್ಷದ ಕನಸಾಗಿತ್ತು. ಮಕ್ಕಳಿಗೆ ರಾಖಿ ಕಟ್ಟಿ ಅವರಿಗೆ ಸಿಹಿ ಹಂಚಿ ಮಕ್ಕಳ ಮುಖದಲ್ಲಿ ಸಂತೋಷ ನೋಡುವ ಕನಸು ನನ್ನಲ್ಲಿ ಇತ್ತು ಎಂದು ತಮ್ಮ ಮನದಾಳದ ಮಾತನ್ನು ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಎಡಾ ಮಾರ್ಟಿನ್ ಪತ್ನಿಯಾಗಿರುವ ಸುಷ್ಮಿತಾ ಮಾರ್ಟಿನ್ ಎಲ್ಲರಿಗೂ ರಾಖಿ ಕಟ್ಟಿರುವುದು ವಿಶೇಷವಾಗಿತ್ತು. ನಾನು ಹೋಗಿ ನಮ್ಮ ತಾಯಿ ತಂದೆ ಅನ್ಕೊಳ್ಳೋದು ಪರಿಸ್ಥಿತಿ ಇಲ್ಲ, ನಾ ಹೋಗಿ ಮನೆಗೆ ಸೇಫ್ ಆಗಿ ಬರ್ತೀನಿ ಅಂತ ಹೇಳಿ ಅನ್ಕೊಂತೀನಿ. ಇವತ್ತು ಮಕ್ಕಳು ಕಾಲೇಜ್ಗೆ ಹೋದರೆ ತಾಯಿ ವಿಚಾರ ಮಾಡ್ತಾ ಇದ್ದಾರೆ, ನನ್ನ ಮಗು ಬರೋ ತನಕ ಅವ್ರಿಗೆ ಜೀವ ಇರ್ತಾ ಇಲ್ಲ. ಆಮೇಲೆ ಸಣ್ಣ ಮಗು ಹೋಗಿದಂತೂ ಬರೋ ತನಕ ಡ್ರೈವರಿಗೆ ಫೋನ್ ಮಾಡೋದು, ಆಟೋ ಡ್ರೈವರಿಗೆ ಫೋನ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೇವೆ. ಸೊ ಅಷ್ಟೊಂದು ನಾವು ಅಸುರಕ್ಷಿತವಾದಂಥ ಒಂದು ವಾತಾವರಣದ ಇವತ್ತು ಮಹಿಳೆಯರು ಮತ್ತು ಹುಡುಗಿಯರು ಬದುಕ್ತಾ ಇದ್ದೇವೆ. ಅದೊಂದು ನಂದು ಈ ಕಾರ್ಯಕ್ರಮದ ಇಲ್ಲಿಂದ ಒಂದು ಮೆಸೇಜ್ ಹೋಗ್ತದೆ ಸೊಸೈಟಿದಾಗ ಅಂದ್ಕೊಂಡು. ಇವತ್ತು ಈ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಇಲ್ಲಿ. ಇದಕ್ಕೆಲ್ಲ ನನಗೆ ಸಹಕಾರ ಡಾನ್ ಬಾಸ್ಕೋ ಸಂಸ್ಥೆಯವರು ಮತ್ತು ಅವ್ರ ಸಿಬ್ಬಂದಿ ಎಲ್ಲರೂ ಸೇರಿ ಕೊಡ್ತಾ ಇದ್ದಾರೆ. ಸೊ ಇಷ್ಟು ಹೇಳಿ ನನಗೆ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ರವಾಳ ಕ್ರಾಸ್ ಬಳಿ ದ್ವಿಚಕ್ರ ಸವಾರನೊಬ್ಬ ಕುಡಿದ ಹಮಲಿನಲ್ಲಿ ಅಡ್ಡಾದಿಡ್ಡಿ ಗಾಡಿಯನ್ನು ಓಡಿಸಿದ್ದು ಅಪಘಾತಕ್ಕೆ ಕಾರಣವಾಗಿ ಆಸ್ಪತ್ರೆ ಸೇರಿದ ಘಟನೆ ನಡೆದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ವಿಡಿಯೋವಿನ ವ್ಯಕ್ತಿ ತಾಲೂಕಿನ ಮಾಹೂರು ಗ್ರಾಮದ ಮರ್ಯಪ್ಪ ಶ್ರೀಮಂತ ಎಂದು ತಿಳಿದು ಬಂದಿದೆ. ನಮ್ಗೆಲ್ಲ ದಾರಿ ಬಿಡ್ತಾನಿಂದ ಹೋಗದಪ್ಪ. ಸೈಕಲ್ ಮೋಟರ್ ದಾರಿ ಗಾಟ್ ಬೇಳ ಬೋ ಗೌರ್ಮೆಂಟ್ ಬಾಸಿಗೆ ಹೋಗಕ್ಕೆ ನಾವು ಆಯ್ತಂದ್ರ ಸ್ಟೈಲ್ ಆಗ್ತೀವಿ. ಒಂದು ಸ್ಟೈಲ್ ಅಪ್ಪ ಇದು ನೀನು ಸ್ಟೈಲ್ ಅಲ್ಲ ಪೈಲ್ ಅಲ್ಲ ಸಾಯ್ತಾನ ಆಯ್ತಾ. ಇದೇನ್ ಮಾಡ್ತಾನಪ್ಪ ನಾನು ನೋಡಕ್ ತಾಣಗಾದ್ಯಾಲಪ್ಪ ಅಲ್ಲಪ್ಪ ಅಂತಾನ. ಸಾರಿ ಸಿದ್ಲಿಂಗ್ ಸಾಕಸನಿ ಆ ಗಾಡಿಗೆ ಹೋಗ್ತಾನ ಹೋಗ್ತಾನೆ ಸಾರಿ ಆ ಗಾಡಿಗೆ. ನೋಡ್ತೀವಿ ಸಾಯ್ತಾರ ಸೊಳೆ ಮಗರ ಅಂದವನು ಏನ ಕರೆಕ್ಟ್ ಬರ್ಲಕತ್ತದಲ್ರಿ ನೋಡಕತ್ತೀರ ಇದ್ರಾಗ ಕಾರ್ ಹೋಗ್ರ ಆದ್ರ ಬಸ್ಸಿ ಹೋದಾಗ ಮಾತ್ರ ನೋಡ್ತೀವಿ ಸಾಯ್ತಾರ ಸೊಳೆ ಮಗರ ಅಂದವನು ಏನ
ಕಲಬುರಗಿ ನಗರದ ನಗರೇಶ್ವರ ಕಾಲೇಜಿನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ನೆರೆಸಂತ್ರಸ್ತರ ಸಹಾಯಕ್ಕೆ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ಸ್ಕೌಟ್ಸ್ ಮಾಸ್ಟರ್ ಗೈಡ್ ಕ್ಯಾಪ್ಟನ್ ವತಿಯಿಂದ ನಿಧಿ ಸಂಗ್ರಹ ಮಾಡಲಾಯಿತು. ಕಲಬುರಗಿ ನಗರದ ನಗರೇಶ್ವರ ಶಾಲೆ ಗಂಜ್ ಪ್ರದೇಶದಿಂದ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದವರೆಗೆ ಸಂತ್ರಸ್ತರ ರಕ್ಷಣೆಗಾಗಿ ಸಾರ್ವಜನಿಕರಲ್ಲಿ ಹಣ ಪಡೆದು ಜಿಲ್ಲಾಧಿಕಾರಿಯವರ ಮೂಲಕ ನೆರೆ ಸಂತ್ರಸ್ತರ ನಿಧಿ ಖಾತೆಗೆ ಜಮಾ ಮಾಡಲಾಗುವುದು ಎಂದು ಉತ್ತರ ಕ್ಷೇತ್ರದ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ಮೋದುಳಿಯವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಎಸ್ಎಸ್ವಿ ಟಿವಿ ವರದಿಗಾರರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಚನ್ನವೀರ್ ಸ್ವಾಮಿ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಸ್ನೇಹಿತರೆ, ಈಗಾಗಲೇ ಶ್ರೀ ಚನ್ನಬಸಪ್ಪ ಮುದೋಳ ಅವರು ಹೇಳಿದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ತಿಂಗಳಲ್ಲಿ ಈ ಮಳೆಯಿಂದ ಬಹಳಷ್ಟು ಹಾನಿಗೊಳಗಾದಂಥ ಜಿಲ್ಲೆಗಳಿಗೆ ನಮ್ಮ ಗುಲ್ಬರ್ಗ ಜಿಲ್ಲೆ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಬಂದಂಥ ಹಣವನ್ನು ಸಂಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿ ಅದರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಲುಪಿಸುವ ಕಾರ್ಯಕ್ರಮ ಭಾಳ ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮವನ್ನು ಜಿಲ್ಲಾ ಘಟಕ ಇದನ್ನು ಮಾಡ್ತಾ ಇದೆ. ಈ ನಮ್ಮ ಸ್ಕೌಟ್ ಮತ್ತು ಗೈಡ್ಸ್ ಮಕ್ಕಳಿಗೆ ತಮ್ಮಿಂದ ಆದಂಥ ಸಹಾಯವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಡಾಕ್ಟರ್ MS ಪಾಸೂಡಿ, ಸ್ಕೌಟ್ ಮತ್ತು ಗೈಡ್ಸ್ ಗುಲ್ಬರ್ಗ ವಿಶ್ವವಿದ್ಯಾಲಯ ನೋಡಲ್ ಆಫೀಸರ್. ನಾನು ಆಗಸ್ಟ್ 18ರಂದು ನಗರದ ರಂಗಮಂದಿರದಲ್ಲಿ ಅಂತಾರಾಷ್ಟ್ರೀಯ ಆದಿವಾಸಿಗಳ ದಿನಾಚರಣೆ ಮತ್ತು ಮಹಾತ್ಮ ಬೊಂಬಗೊಂಡೇಶ್ವರ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುವುದು. ಅಂದು ಜಿಲ್ಲೆಯಲ್ಲಿ ಆದಿವಾಸಿಗಳ ಸಮುದಾಯದ ಏಳಿಗೆಗಾಗಿ ಶ್ರಮಿಸಿದವರಿಗೆ ಆದಿವಾಸಿ ರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗುವುದು ಎಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮುಖಂಡ ತುಕಾರಾಂ ಚಿಮ್ಮೇಕೋಡಿ ತಿಳಿಸಿದರು. ಈ ಒಂದು ದಿನಾಚರಣೆಗೆ ವಿಶೇಷವಾಗಿ ಉಪನ್ಯಾಸ ನೀಡಲಿಕ್ಕೆ ರಾಮಣ್ಣ ಮೇತ್ರ ಸಾಗರ್ ಬರ್ತಾಯಿದ್ದಾರೆ ಹಾಗೂ ನಮ್ಮ ತಿಂಚಡಿ ಗುರುಗಳಾದಂಥ ಕನಕ ಗುರುಪೀಠದ ಅಧಿಕಾರಿಪತಿಗಳು ಶ್ರೀ 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 ಸಿದ್ದರಾಮನ ಮಹಾಪಂದುಗಳು ಅಂತ ಆಗಮಿಸುತ್ತಿದ್ದಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ಆದಿವಾಸಿ ಸ್ತ್ರೀ ಪರಿಸ್ಥಿತಿಯನ್ನು ಇಲ್ಲಿ ಪುಟ್ಟ ಅವ್ರ ಪರಿಶ್ರಮ ಅವ್ರ ಸೇವೆಯನ್ನು ನೋಡಿ ಅವರಿಗೆ ಆದಿವಾಸಿ ಶ್ರೀ ಪ್ರಶಸ್ತಿ ಕೊಡಲಿಕ್ಕೆ ಸನ್ಮಾನ್ಯ ಶ್ರೀ ಬಿ ನಾರಾಯಣ ಸಾಹೇಬರಿಗೆ ಹಾಗೂ ಸನ್ಮಾನ್ಯ ಶ್ರೀ ಅಮೃತ್ ಚುಮಾರ್ ಅವರಿಗೆ ಹಾಗೂ ಸನ್ಮಾನ್ಯ ಶ್ರೀ ವಿಶಾಲ್ ಮಹಾರಾಜ್ ರಾಜಮುಂಡಿ ಅವರಿಗೆ ಈ ಶ್ರೀ ಪ್ರಶಸ್ತಿಯನ್ನು ಮಾಡ್ತಿದ್ದೇವೆ. ಈಗನ್ನ ರಂಗಮಂದಿರದಲ್ಲಿ ಅಂತಾರಾಷ್ಟ್ರೀಯ ಆದಿವಾಸಿ ದಿನಾಚರಣೆ ಪ್ರಯುಕ್ತ ಮಹಾತ್ಮ ಬೊಂಬುಂಡೇಶ್ವರರ ಜಯಂತ್ಯೋತ್ಸವವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಪೂಜ್ಯ ಶ್ರೀ ಸಿದ್ದರಾಮಾನಂದ ಪುರಿ ಮಹಾಸ್ವಾಮೀಜಿಗಳು ಕನಕ ಗುರುಪೀಠ ತಿಂತಿಳಿ ಬೆಂಚು ಅವರ ಸಾನ್ನಿಧ್ಯದಲ್ಲಿ ಮತ್ತು ಪೂಜ್ಯ ಶ್ರೀ ಸಿದ್ದಯ್ಯ ಆಧುನಿಕ ಒಡೆಯರ್ ಉಮನಾಬಾದ್ ಮೂಲ ಆದಿವಾಸಿ ಮೌಂಡ್ರ ಧರ್ಮಗುರುಗಳು ಕೋರಿಮಠ ಉಮನಾಬಾದ್ ಇವರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಬಂಡೆಪ್ಪ ಖಾಶೆಂಪೂರ್, ಜನಪ್ರಿಯ ಶಾಸಕರು ಬೀದರ್ ದಕ್ಷಿಣ ಕ್ಷೇತ್ರ ಹಾಗೂ ಸನ್ಮಾನ್ಯ ಶ್ರೀ ರಘುನಾಥರಾವ್ ಮಲ್ಕಾಪುರೆಯವರು, ಹಿರಿಯ ವಿಧಾನ ಪರಿಷತ್ ಸದಸ್ಯರು, ಅದೇ ರೀತಿ ಮಾನ್ಯ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾಗಿರುವಂಥ ಸಹೋದರಿ ಗೀತಾ ಪಂಡಿತರಾವ್ ಚಿಂದ್ರಿಯವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಡ್ತಾ ಇದ್ದಾರೆ. ಇನ್ನುಳಿದಂತೆ ಆದಿವಾಸಿ ರತ್ನ ಪ್ರಶಸ್ತಿ ದಿವಂಗತ ಮಾಣಿಕಪ್ಪ ಖಾಶೆಂಪೂರಿ ಅವರಿಗೆ ಮತ್ತು ದಿವಂಗತ ಮಾಣಿಕರಾವ್ ಹುಲೇಕರ್ ಅವರಿಗೆ ಮತ್ತು ದಿವಂಗತ ನಾಗಪ್ಪ ಚಿದ್ರಿ, ದಿವಂಗತ ಕಲ್ಯಾಣರಾವ್ ಪಾಟೀಲ್ ಜಿಲಾಲ್ಪುರ್ ಅವರಿಗೆ ಈ ಆದಿವಾಸಿ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಆಮೇಲೆ ಆದಿವಾಸಿ ಸಿರಿ ಪ್ರಶಸ್ತಿ 2019 ಶ್ರೀ ಸನ್ಮಾನ್ಯ ಶ್ರೀ ಬಿ ನಾರಾಯಣರಾವ್ ಶಾಸಕರು ಬಸವ ಕಲ್ಯಾಣ್ ಹಾಗೂ ಅಮೃತರಾವ್ ಚೆಂಕುರ್ಡೆ ಮಹಾತ್ಮ ಬೊಂಬುಂಡೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸನ್ಮಾನ್ಯ ಶ್ರೀ ವಿಶಾಲ್ ಮಹಾರಾಜ್ ರಾಜ್ಗೋಂಡ್ ಇವರಿಗೆ ಪ್ರದಾನ ಮಾಡಲಾಗ್ತಾ ಇದೆ. ಆದಿವಾಸಿ ಸಿರಿ ಪ್ರಶಸ್ತಿ 2019 ಆದಿವಾಸಿ ರತ್ನ ಪ್ರಶಸ್ತಿ 2019 4 ಜನರಿಗೆ, ಆದಿವಾಸಿ ಸಿರಿ ಪ್ರಶಸ್ತಿ 3 ಜನರಿಗೆ ಪ್ರದಾನ ಮಾಡಲಾಗ್ತಾ ಇದೆ. ಇನ್ನುಳಿದಂತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಆದಿವಾಸಿ ಸಾಹಿತ್ಯ ರಕ್ಷಣಾ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರುವಂಥ ಎಂ ಕೃಷ್ಣಯ್ಯ ಸರ್ ಬರ್ತಾ ಇದ್ದಾರೆ. ಅದರಂತೆ ಸೂರ್ಯಕಾಂತ್ ಜೋಜ್ನ ಉಪ ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತ್ ಬೀದರ್ ಇವರು ಕೂಡ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಜೇರೆಡ್ಡಿಗಿ ಗ್ರಾಮದಲ್ಲಿ ಅಖಂಡ ಭಾರತ ಸಂಕಲ್ಪ ಕಾರ್ಯಕ್ರಮದ ಅಂಗವಾಗಿ ಮಧ್ಯರಾತ್ರಿ ರಾಷ್ಟ್ರ ಧ್ವಜಾರೋಹಣ ಮತ್ತು ಭಾಗವತ್ ಧ್ವಜಾರೋಹಣ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶ್ವ ಹಿಂದೂ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಶ್ರೀ ಪ್ರವೀಣ್ ಕುಮಾರ್ ಕುಂಟೂಜಿ ಮಠ ವಹಿಸಿ ಮಾತನಾಡಿ, ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಇರಬೇಕು, ನಾವು ಸರ್ವೇ ಜನ ಸುಖೀನೋ ಭವಂತು ಅಂತ ಅನ್ನೋ ಸಂಘ ನಮ್ಮದು ಎಂದು ಸಂದೇಶ ನೀಡಿದರು.
ಪೀಡಿತ ಸಂತ್ರಸ್ತರಿಗೆ 1 ಕೋಟಿ ನೆರವಿನ ಚೆಕ್. ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಅಟ್ಟಿಕಾ ಗೋಲ್ಡ್ ಕಂಪನಿ ಮಾಲೀಕ ಬೊಮ್ಮನಹಳ್ಳಿ ಬಾಬು ಅವರು ನೀಡಿದರು.